ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಪ್ರೇಮಾ ಈ ವಾರ ಅತಿಥಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಕುರಿತು ಈಗಾಗಲೇ ಪ್ರೋಮೋ ಬಿಡುಗಡೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಸವ್ಯಸಾಚಿ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶಿಸಿದ ಪ್ರೇಮಾ ಎರಡನೇ ಸಿನಿಮಾದಲ್ಲೇ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡರು. ಅಲ್ಲಿಂದ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಪಡೆದುಕೊಂಡ ಪ್ರೇಮಾ 90ರ ದಶಕದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದು ನಿಂತರು. ನಂತರ ಉದ್ಯಮಿ ಜೀವನ್ ಅಪ್ಪಚ್ಚು ಅವರನ್ನ ಮದುವೆಯಾದ ಬಳಿಕ ಬಣ್ಣದ ಲೋಕದಿಂದ ನಿಧಾನವಾಗಿ ದೂರ ಸರಿದ್ರು. ಅಲ್ಲಿಂದ ಪ್ರೇಮಾ ಹೆಚ್ಚಾಗಿ ಸಿನಿಮಾನೂ ಮಾಡಲಿಲ್ಲ. ಈ ನಡುವೆ ಪ್ರೇಮಾ ಕುರಿತು ಗಾಸಿಪ್ಗಳು ಹರಿದಾಡಿದವು. ಆದ್ರೆ ಇದುವರೆಗೂ ಈ ಬೆಳವಣಿಗೆ ಬಗ್ಗೆ ಮುಕ್ತವಾಗಿ ಪ್ರೇಮಾ ಮಾತನಾಡಿಲ್ಲ. ಇದೀಗ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಆ ಘಟನೆಗಳ ಬಗ್ಗೆ ಮಾತನಾಡಬಹುದು ಎಂಬ ಕುತೂಹಲ ಕಾಡುತ್ತಿದೆ. ನಟಿ ಪ್ರೇಮಾ ಅವರ ಆರೋಗ್ಯದ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡಿದ್ದವು. ಸಿನಿಮಾ ರಂಗದಿಂದ ಪ್ರೇಮಾ ದೂರವಾಗಲು ಅವರ ಅನಾರೋಗ್ಯ ಕಾರಣ ಅಂತ ಹೇಳಲಾಗುತ್ತಿದೆ. ಒಂದು ಮೂಲದ ಪ್ರಕಾರ ಪ್ರೇಮಾಗೆ ಕ್ಯಾನ್ಸರ್ ಇತ್ತು ಅಂತ ದೊಡ್ಡ ಚರ್ಚೆಯಾಗಿತ್ತು. ಇದೇ ಸಮಯದಲ್ಲಿ ಪ್ರೇಮಾ ಅವರು ಶಾರ್ಟ್ ಹೇರ್ ಸ್ಟೈಲ್ ಬೇರೆ ಮಾಡಿಸಿದ್ರು. ಇದು ಅವರ ಅನಾರೋಗ್ಯಕ್ಕೆ ಮತ್ತಷ್ಟು ಪುಷ್ಟಿ ನೀಡಿತ್ತು. ಅದೇ ಸಮಯದಲ್ಲಿ ಶಿಶಿರ ಸಿನಿಮಾದಲ್ಲಿ ನಟಿಸಿದ್ದರು. ಪ್ರೇಮಾ ಆರೋಗ್ಯದ ಬಗ್ಗೆ ಹರಿದಾಡಿದ್ದ ಸುದ್ದಿ ನಿಜ ಇರಬಹುದಾ ಅಂತ ಅನೇಕರು ನಂಬಿದ್ದಾರೆ. ಆದ್ರೆ ಖಾಸಗಿ ವಾಹಿನಿಯೊಂದಕ್ಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಪ್ರೇಮಾ, ಇದೆಲ್ಲ ಸುಳ್ಳು, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ದರು. 2006ರಲ್ಲಿ ಜೀವನ್ ಅಪ್ಪಚ್ಚು ಅವರನ್ನ ನಟಿ ಪ್ರೇಮಾ ಮದುವೆ ಆಗಿದ್ರು. ಆದ್ರೆ ಇವರಿಬ್ಬರ ಸಂಸಾರ ಅಂದುಕೊಂಡಂತೆ ಚೆನ್ನಾಗಿರ್ಲಿಲ್ಲ ಎಂಬ ಮಾತಿದೆ. ದಾಂಪತ್ಯದಲ್ಲಿ ಬಿರುಕು ಇದ್ದ ಕಾರಣ ವಿಚ್ಛೇದನಕ್ಕೆ ಮುಂದಾಗಿದ್ದರು ಎಂಬ ಚರ್ಚೆಯೂ ಆಗಿತ್ತು. ಈ ಬಗ್ಗೆ ಸ್ಪಷ್ಟ ಮಾಹಿತಿ ಪ್ರೇಮಾ ಅವರೇ ಹೇಳಬೇಕಿದೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಪ್ರೇಮಾ ಭಾಗವಹಿಸಿರುವ ಪ್ರೋಮೋ ಬಿಡುಗಡೆಯಾಗಿದ್ದು ಈ ಎರಡು ವಿಷಯದ ಬಗ್ಗೆ ನಟಿ ಮಾತನಾಡಿದ್ದಾರೆ. ಆ ಪ್ರೋಮೋದಲ್ಲಿ ಇದು ಬಹಿರಂಗವಾಗಿದ್ದು ಸಹಜವಾಗಿ ಕುತೂಹಲವನ್ನ ಕಾಡ್ತಾ ಇದೆ. ಈ ವಾರ ಪ್ರೇಮಾ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇದ್ದು ಸತ್ಯಾಂಶ ಏನು ಎಂಬುದು ಅವರಿಂದಲೇ ತಿಳಿಯಲಿದೆ.